ಏನು ಇವತ್ತ ಸುಮಾರ ವರ್ಷದಿಂದ ಇವತ್ತ ಕಬ್ಬು ಬೆಳೆಗಾರರಿಗೆ ಇವತ್ತ ಈ ಕಾರ್ಖಾನೆ ಮಾಲೀಕರು ಸರ್ಕಾರ ಮೋಸ ಮಾಡದತಿ ಅದಕ್ಕೆ 1 ಟನ್ ಕಬ್ಬಿಗೆ 5500 ರೂಪಾಯಿ ಘೋಷಣೆ ಮಾಡಬೇಕು ಅಂತ ಹೇಳಿ ನಾವು ಕೂತದು ಯಾಕಪ್ಪ ಅಂದ್ರೆ 10 ವರ್ಷದಿಂದ ಕೂಡ 2500 ರೂಪಾಯಿ ರೇಟ್ ಅತಿ ಈಗೂ 2500 ರೂಪಾಯಿ ರೇಟ್ ಎಲ್ಲಾ ರೇಟ್ಗಳು ಅವರು ಪೆಟ್ರೋಲ್ ಡೀಸೆಲ್ ಎಲ್ಲಾ ರೇಟ್ಗಳು ಡಬಲ್ ತ್ರಿಬಲ್ ಆಗ್ಯಾವ ಅದ ನಾವು ಖರೀದಿ ಮಾಡ್ತೀವಿ ಹಿಂಗಾಗಿ ಎಲ್ಲರೂ ಸಾಲಗಾರ ಆಗತ್ತು ಹಿಂಗಾಗಿ ಆತ್ಮಹತ್ಯೆ ಆದಿಡತ್ತು ಅದಕ್ಕಾಗಿ ಬೆಳೆದಂತ ಬೆಳೆಗೆ ಯೋಗ್ಯವಾದ 5500 ಕೊಟ್ಟಾಗ ಯೋಗ್ಯ ಅಂತ ಹೇಳಿ ಇವತ್ತು ನಿಂತದ್ದು ಮತ್ತೆ 1 ಟನ್ ಕಬ್ಬಿಗೆ ಗವರ್ನಮೆಂಟ್ ಗೆ 4500 ರೂಪಾಯಿ ಟ್ಯಾಕ್ಸ್ ಹೋಗ್ತದ್ರಿ ಅದರೊಳಗಿಂದ 2000 ರೂಪಾಯಿ ತೆರಿಗೆ ರೂಪದಾಗ ನಮಗೆ ರೈತರಿಗೆ ಕೊಡ್ರಿ ಮತ್ತೆ ಕಾರ್ಖಾನೆಯವರು 3000 ಕೊಡ್ರಿ ಹಿಂಗಾಗಿ 5500 ರೂಪಾಯಿ ಕೇಳತ್ತು ಈಗಾಗಲೇ ಜಿಲ್ಲಾಧಿಕಾರಿ ಅವರಿಗೆ ತಿಳಿಸಿದು ಶುಗರ್ ಕಮಿಷನರ್ ಗೂ ತಿಳಿಸಿದು ಅವರ ಶುಗರ್ ಮಂತ್ರಿ ಮತ್ತು ಮುಖ್ಯಮಂತ್ರಿ ಅವರನ್ನೆಲ್ಲ ಕರೆಸಿ ಚರ್ಚೆ ಮಾಡಿ ಈಗಾಗಲೇ ಉತ್ತರ ಪ್ರದೇಶ ಮತ್ತು ಪಂಜಾಬದಾಗ ಅದು 3800 ರೂಪಾಯಿ ಸರ್ಕಾರನ ಘೋಷಣೆ ಮಾಡಿದ ಅತಿ ಕಡಿಮೆ ರಿಕವರಿ 10 ರಿಕವರಿ ಅಲ್ಲಿ ಒಂದು 13 ರಿಕವರಿ ಕಬ್ಬತ್ತು ನಮಗೂ 5500 ಘೋಷಣೆ ಮಾಡಲಿ ಏನು ತಪ್ಪಿಲ್ಲ ಘೋಷಣೆ ಆಗುವವರಿಗೆ ಚಳವಳಿಯನ್ನು ಮುಂದುವರಿಸಬೇಕಂತ ಹೇಳಿ ಈಗ ನಿರ್ಣಯ ಮಾಡಿದ್ದು ನಾವೇ ಸಾವಿರಾರು ಸಂಖ್ಯೆಯಲ್ಲಿ ಮಾತ್ರ ರೈತರು ಭಾಗವಹಿಸ್ತಾರೆ ಅದಕ್ಕೆ ಮುಖ್ಯಮಂತ್ರಿ ನಿರ್ಣಯ ತಗೋಬೇಕ ಜವಾಬ್ದಾರಿ ಐತಿ ಮತ್ತು ಮುಖ್ಯಮಂತ್ರಿಗೆ ಸಾಕಷ್ಟು ದಮ್ಮ ತಾಕತ್ತ ಎಲ್ಲೆಲ್ಲೋ ಹುಟ್ಟಾಬಿಕೊಂಡಿದಾರೆ ನಾವೆಲ್ಲ ಇಲ್ಲಿ ಬೀದಿ ಏನ ಆಗಿ ಡಿ ಸಿ ಆಫೀಸ ಗೇಟ್ ಬಂದ್ ಮಾಡಿ ಕೂತದ್ದು ಅಂದ್ರೆ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾಳೆ ಜನ ತೀರ್ಮಾನ ಮಾಡ್ತಾರೆ ಅದಕ್ಕಾಗಿ ಗಂಭೀರವಾಗಿ ಸರ್ಕಾರ ಘೋಷಣೆ ಮಾಡಬೇಕು ಇವತ್ತು ಪರಿಹಾರದಲ್ಲಿ ಕೂಡ ಸಂಪೂರ್ಣ ಇವತ್ತು ನಮ್ಮನ್ನ ಇವತ್ತು ಇದೇನು ಸರ್ಕಾರ ಐತಿ 50% ಸುದೆ ಪರಿಹಾರ 2019 ಅಂದ್ರೆ ಇಲ್ಲಿವರೆಗೆ ಪರಿಹಾರ ಸರಿಯಾಗಿ ಕೊಟ್ಟಿಲ್ಲ ಅದರೊಳಗೂ ಸ್ವಲ್ಪ ಕೂಡ ಸರ್ಕಾರ ವಿಫಲ ಆಗೈತಿ ಅಂತ ಹಲವಾರು ವಿಚಾರದಾಗ ಇವತ್ತು ಸಾಲಕ್ಕಾಗಿ ರೈತರು ಆತ್ಮಹತ್ಯೆ ಮಾಡ್ಕೋತಾರೆ ಸಾಲ ಮನ್ನಾ ಮಾಡಿಲ್ಲ ಈ ದೇಶದ ಪ್ರಧಾನಮಂತ್ರಿ FRP ಅನ್ನುವಂಥದ್ದೇನು ಕಬ್ಬಿನ ಬೆಲೆ ಮಾಡಿ ಅನ್ನೋ ಮೋದಿ ಸಂಪೂರ್ಣ ರೈತ ವಿರೋಧಿ ಮೋಸಗಾರ ಯಾಕಂದ್ರೆ ನಮ್ಮನ್ನು ನೆತ್ತಾಗ ತುಳಿದು ಕೊಂದು ಬಿಟ್ಟನು FRP ಮಾಡಿ ಯಾಕಂದ್ರೆ FRP 9.5 ರಿಕವರಿ ಇದ್ದಿದ್ದ 10 ರಿಕವರಿ ಮಾಡಿ 145 ರೂಪಾಯಿ ಅವತ್ತ ಕಾರ್ಖಾನೆಯವರು ಲಾಭ ಮಾಡಿದ ರೈತರನ್ನ ಕೊಂದು ಅದನ್ನ 4 ವರ್ಷ ಏರಿಸಿದ ಈಗ 10 ಇದ್ದಿದ್ದ ಮತ್ತೆ 25 ಪಾಯಿಂಟ್ ಮಾಡಿದ ಅದರೊಳಗೂ ಕೂಡ ಮತ್ತೆ 75 ರೂಪಾಯಿ 150 ರೂಪಾಯಿ ಮಾಡಿ 75 ರೂಪಾಯಿ ಕಸ್ಕೊಂಡು ಬಿಟ್ಟ ಅಂದ್ರೆ 3050 ರೂಪಾಯಿ ಏನು FRP ಮಾಡಿ ಅನ್ನೋದ್ರೊಳಗೆ 800 ರೂಪಾಯಿ ಹೆಚ್ಚಿನ ಟಿಕೆಟ್ ಆದ್ರೆ 2300 ಬೀಳೋದಿಲ್ಲ ನಾವೇನು ಕೇಳತ್ತು ದೇಶದ ಪ್ರಧಾನಮಂತ್ರಿಗೆ ರಾಜ್ಯದ ಮುಖ್ಯಮಂತ್ರಿಗೆ ನಮಗೆ 2500 ಕೊಡ್ತಿ 2700 ಕೊಟ್ಟೆ ಡಿಸೇಲ್ 40 ರೂಪಾಯಿ ಲೀಟರ್ ಕೂಡ ಪೆಟ್ರೋಲ್ ಕೂಡ ಕೆಬ್ಬಿನ 35 ಕೂಡ ಬರಬರಿ ಹಾಕಿದ್ರು ಅದೇ ಹೆಂಗೆ ರೇಟ್ ಹೆಚ್ಚಾಕೈತಿ ನಮ್ದು ಯಾಕೆ ಆಗೋದಿಲ್ಲ ಅನ್ನುವಂಥ ಅದಕ್ಕಾಗಿ ಇವತ್ತು ರೈತರು ಸಾಲಗಾರಾಗಿದ್ದು ಈ ರಾಜ್ಯದ ಮುಖ್ಯ ತಾಕತ್ತ ಅವ್ರಿಗೇನ್ರೆ ಮುಖ್ಯಮಂತ್ರಿಗೆ ದಮ್ಮ ಇದ್ರ ಅಲ್ಲೇ ಕೂತ ಘೋಷಣೆ ಮಾಡಿ ಇಲ್ಲೇ ಬರಬೇಕು ಅನ್ನೋದೇನಿಲ್ಲ ಮಾಡಬೇಕಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೂರಾರು ರೈತರ ಸಮಸ್ಯೆ ಅದಾವು ಎಲ್ಲಾ ಬೇಡಿಕೆಯನ್ನು ಇಟ್ಕೊಂಡು ಎಲ್ಲಾ ಬೆಳೆಗಳು ನಿಗದಿ ಆಗ್ಬೇಕಾಗಿ ಹೋರಾಟ ಇದು ಬೆಲೆ ನಿಗದಿ ಆಗುವವರೆಗೆ ಇಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಮುಂದುವರಿತೀವಿ ಕೊನೆಯವರೆಗೂ ಕುಂತೀವಿ ಇನ್ನ 8 ದಿವಸಾದ್ರೂ ಕುಂತು 6 ತಿಂಗಳಾದ್ರೂ ಕುಂತು ಅದಕ್ಕೆ ಸರ್ಕಾರಕ್ಕೆ ಬಿಟ್ಕೊಟ್ಟು ವಿಷಯ ಈಗ ರಾಜ್ಯ ಸರ್ಕಾರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತಿವೃಷ್ಟಿಯಿಂದ ಏನು ಬೆಳೆ ರೈತರ ಬೆಳೆ ಆಗಿರ್ಬೋದು ಮನೆ ಇರ್ಬೋದು ಬೀದಿ ಪಾಲಾಗ್ಯಾರ ಇವತ್ತಿನವರೆಗೂ ಅವ್ರು ಏನು ಹೇಳ್ತಾರೆ ಪದೇ ಪದೇ ಅಂದ್ರೆ ನಾವು ರೈತರ ಪರ ಅದು ರೈತರಿಗೋಸ್ಕರ ರೈತರ ಸರ್ಕಾರ ಅಂತೇಳಿ ರೈತರ ಹೆಸರು ಟ್ರಾವೆಲ್ ಹಾಕೊಂಡೇನು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಮಾನ್ಯ ಮುಖ್ಯಮಂತ್ರಿಯವರಿಗೆ ಈ ಒಂದು ತಮ್ಮ ಮಾಧ್ಯಮ ಮುಖಾಂತರವರೆಗೆ ಅವ್ರ ಒಂದು ಕಿವಿಮಾತು ಹೇಳಕ್ಕೆ ಬಯಸ್ತಾನೆ ನಿಜವಾದ ರೈತರ ಮೇಲೆ ನಿಮ್ದು ಕಾಜಿ ಇದ್ದಿತ್ತಪ್ಪ ಅಂತಂದ್ರೆ 2019 ಇಲ್ಲಿವರೆಗೆ ಹಂತ ಹಂತವಾಗಿ ಏನು ನೀವು ಮನೆ ಪರಿಹಾರ ಕೊಡ್ತಾ ಇದ್ದೀರಿ ಇನ್ನೂ ಅಲ್ಲಿ ತೋಡೆ ಮನೆಗಳು ಬಿಲ್ ಕೊಟ್ಟಿಲ್ಲ ಈಗ ಬೆಳೆ ಪರಿಹಾರಕ್ಕೆ ಅಂತೇಳಿ ಕಿಶಿಂದ ಡಿ ಸಿ ಅವ್ರಿಗೆ ಆದೇಶ ಮಾಡ್ತೀರಿ ಗೊಂಜಾಳ ಅಷ್ಟೇ ಮಾಡಿರಿ ಸೋಯಾಬೀನ್ ಮಾಡಿರಿ ಕಬ್ಬು ಮಾಡಬಾರ್ದು ಅಂತ ಹೇಳ್ತೀರಿ ಕಬ್ಬು ಮಾಡಿಲ್ಲ ಗೊಂಜಾಳ ಮಾಡಿಲ್ಲ ಸೋಯಾಬೀನು ಮಾಡಿಲ್ಲ ಯಾವ ಮಾಡಿಲ್ಲ ಬಳದಂಡಿ ಇದ್ದಂಥ ಮನೆಗೆ 5 ಲಕ್ಷ ಅಂತ ಹೇಳ್ತೀರಿ ಫಾರ್ಮೌಸ್ 1 ಲಕ್ಷ ಅಂತ ಹೇಳ್ತೀರಿ ಅಂದರೆ ರೈತರು ಫಾರ್ಮೌಸ್ ಇದ್ದ ರೈತರು ಬೇರೆ ಅಲ್ಲಿ ರೈತರು ಬೇರೆ ತನಗೆ ನಮಗೆ ಅರ್ಥ ಆಗೋದು ಯಾಕಂದ್ರೆ ನೀವೇನು ನಮ್ಮನ್ನು ಅರ್ಥ ಮಾಡ್ಕೊಂತೀರಿ ನಮಗೆ ಗೊತ್ತಿಲ್ಲ ದಯವಿಟ್ಟು ನೀವು ಯಾಕೆ ನಮ್ಮನ್ನು ಉತ್ತರ ಕರ್ನಾಟಕ ರೈತರು ನಿಮ್ಗೆ ತುಳಿಯಾತ್ರ ಅಂತ ಅರ್ಥ ಆಗುತ್ತೆ ತಾವು ಒಬ್ಬ ಉತ್ತರ ಕರ್ನಾಟಕದ ಒಬ್ಬ ಸಿ ಎಮ್ ಆಗಿದ್ದೀರಿ ನೀವು ಈಗ ಕಳೆದ 15 ದಿವಸಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಅತಿಯಾದ ಒಂದು ಅತಿವೃಷ್ಟಿಯಿಂದ ಕೃಷ್ಣಾ ಮಲಪ್ರಭಾ ಘಟಪ್ರಭಾ ನದಿ ತುಂಬಿ ಹರಿಯುವಂಥ ಸಂದರ್ಭದಲ್ಲಿ ಈಗ ನೀವು ಏನಾರ ಮಾನ್ಯ ಜಿ ಪಿ ಆರ್ ಎಸ್ ಮಾಡತ್ತೀರಿ ಅದರಲ್ಲಿ ನಿಮಗೆ ಏನಾಗತ್ತಿತ್ತಪ್ಪ ಅಂತಂದ್ರೆ ಎಲ್ಲ ಕಡೆ ಏಜೆಂಟ್ರು ಅವಳು ಹೆಚ್ಚಾಗಿಬಿಟ್ಟಿತ್ತು ಇವತ್ತು ಒಬ್ಬ ರೈತ ಒಂದು ಬೆಳೆ ಘೋಷಣೆ ಮಾಡಬೇಕಂದ್ರೆ ಅವನ ನೆಲೆ ಇಲ್ಲ ಬೆಳೆ ಪರಿಹಾರ ನೀವು ಇವತ್ತಿನವರೆಗೂ ಮಾಡ್ತಾ ಇಲ್ಲ ಮಾಡ್ತಾನೆ ಅಂತ ಹೇಳ್ತಾ ಇದ್ದೀರಿ ಅದಕ್ಕಾಗಿ ಗೊಂಜಾಳ ಇವತ್ತು ನಮ್ಮ ರೇಟ್ ಯಾವ ಮನೆ ಸ್ಥಿತಿ ಸ್ಥಿತಿಗೆ ಬಂದೈತೆ ಅಂದ್ರೆ 2800 ಏರಿಸ್ತಾರೋ ಇವತ್ತು 1400 ತೊಗೊಂಬಂದರು ಸೋಯಾಬೀನ 9000 ಇದ್ದಿದ್ದು ಇವತ್ತು 3000 ಬಂದೈತಿ ಅಂದ್ರೆ ಯಾವ ಮಟ್ಟಕ್ಕೆ ನಾವು ಉಳಿಬೇಕ್ರಿ ಇವತ್ತು ಇವ್ರು ಹೇಳ್ತಾರೋ 10 ವರ್ಷದಿಂದ ಇವತ್ತಿನವರೆಗೂ ನಮಗೆ ಈ ಬೆಲೆ ಹೇಳ್ತಾರೆ ಎಲ್ಲ ಬೆಲೆ ಹೇಳ್ತಾರೆ
ಯಾವ ಬೆಲೆನೂ ನಮಗೆ ಕೊಟ್ಟಿಲ್ಲ. ಪ್ರತಿಯೊಬ್ಬರು ರಾಜಕಾರಣಿ ಮಾಡೋದು ರೈತನ ಮೇಲೆ, ಪ್ರತಿಯೊಬ್ಬರು ನಮಗೆ ಭಾಷಣ ಮಾಡೋದು ನಾನು ರೈತನ ಮಗ ಮಣ್ಣಿನ ಮಗ ಒಂದು ಕೆಳಮಟ್ಟದ ಅಧಿಕಾರ ಹಿಡ್ಕೊಂಡು ಇವತ್ತು ಪ್ರಧಾನಮಂತ್ರಿಯವರಿಗೆ ಹೇಳ್ತಾನೋ ನಾವು ಜೈ ಜವಾನ್ ಜೈ ಕಿಸಾನ್ ಅಂತಾನೋ ಯಾರಿಗೂ ಏನೂ ಉಪಯೋಗ ಮಾಡ್ತಾ ಇಲ್ಲ. 11 ತಿಂಗಳು ನಾವು ಅಲ್ಲಿ ಹೋರಾಟ ದಿಲ್ಲಿಯೊಳಗೆ ಸದತ್ತು ಮಾಡಿದಾಗ ನಮಗೆ ಕೃಷಿ ವಿದ್ಯುತ್ ಕಾಯ್ದೆ ಹಾಗೂ ನಮ್ಮದು ಇನ್ನು 3 ಭೂ ಸ್ವಾಧೀನ ಕಾಯ್ದೆ ವಾಪಸ್ ಪಡೆದಾನೆ. ಆದರೆ ಕರ್ನಾಟಕದಾಗ ಇವತ್ತಿನವರೆಗೂ ವಾಪಸ್ ಪಡೆದಿಲ್ಲ. ಈ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರದ ಚರ್ಮದ್ಯಪಾಗೈತಿ. ಅವ್ರಿಗೊಂದು ಕಿವಿಮಾತು ಹೇಳಕ್ಕೆ ಬಯಸ್ತೀನಿ, ಇನ್ನು ನಿಮಗೆ ಭಾಳದಷ್ಟು ಟೈಮಿಂಗ್ ಇಲ್ಲ, ಕೇವಲ 6 ತಿಂಗಳು ಅವಕಾಶ ಐತಿ. ಮತ್ತು ನಮ್ಮ ಮನೆಗೆ ಬರಲೇಬೇಕು, ನೀವು ಮನೆಗೆ ಬರಲೇಬೇಕು. ಆವಾಗ ನಾವು ರೈತರೆಲ್ಲ ಕೂಡಿ ನಿಮಗೆ ತಕ್ಕ ಪಾಠ ಕಲಿಸುವಂಥ ಕೆಲಸ ನಾವು ಮಾಡತ್ತು. ನಾವು ಶಾಣ್ಯರಾಗಿದ್ದೀವಿ ಇವತ್ತು, ಯಾಕಂದರೆ ಇವತ್ತು ಇವತ್ತು ಸತತ ಮಳೆ ಮಲೆನಾಡಂಥ ಪ್ರದೇಶದಲ್ಲೇ ಇವತ್ತು ನಾವು ತಾಯಿ ತಂದೆ ಹೆಂಡ್ರ ಮಕ್ಕಳ ದನ ಕರ ಬಿಟ್ಟು ಇವತ್ತು ರಾತ್ರಿ ಕುಂಡಿರ್ಬೇಕಾಗಿತ್ತು. ಇದು ನಮ್ಮ ಬದುಕು ನಾವು ಹಾಕಿ ಕೇಳೋ ಸಂಬಂಧ ಇರೋದು, ನಮ್ಮ ಬದುಕ ನಾವು ಹಾಕಿ ಕೇಳೋ ಸಂಬಂಧ. ಇವರು 5 ದಿವಸ ಬಂದು ಕೈ ಮುಗಿತಾರೆ, ನಾವು 5 ವರ್ಷ ಅವ್ರು ಕಾಲು ಬೀಳಬೇಕಾಗಿತ್ತು, ಆದರೂ ಸಹ ನಮ್ಮ ನೆಲೆ ಇಲ್ಲ. ಅದಕ್ಕಾಗಿ ದಯವಿಟ್ಟು ಬೊಮ್ಮಾಯಿ ಒಂದು ವಿಚಾರ ಹೇಳಕ್ಕೆ ಬಯಸ್ತೇನೆ, ನೀವು FRP ನಾವು ಒಪ್ಪುವುದಿಲ್ಲ. 3,500 ರೂಪಾಯಿ ಬೆಲೆ ಕೊಟ್ಟಬೇಕು, ನಮ್ಮ ಬೇಡಿಕೆ 5,500 ರೂಪಾಯಿ ಐತೆ. 3,500 ಯಾಕಪ್ಪ ಈ ಮಾತಾಡ್ತಂದ್ರೆ, ದೇಶದಾಗ ಬೇರೆ ಬೇರೆ ರಾಜ್ಯಕ್ಕೊಂದು ಕಾನೂನ, ಕರ್ನಾಟಕಕ್ಕೂ ಒಂದು ಕಾನೂನ. ಅದರಲ್ಲಿ ಹೈಯೆಸ್ಟ್ ಫ್ಯಾಕ್ಟ್ರಿ 26-27 ಫ್ಯಾಕ್ಟ್ರಿ ಬೆಳಗಾವಿ ಜಿಲ್ಲೆದಾಗ ಕಬ್ಬು ಬೆಳಿಗ್ಗೆ ಬೆಳಿವೆ ಅಂತ ನಾಡಿದ್ರು, ಆದ್ರೂ ಸರ್ ನಮ್ಮನ್ನು ಯಾರು ದಾದ ಮಾಡ್ತಾ ಇಲ್ಲ. ಸರ್ ದಯವಿಟ್ಟು ತಾವು ಮಂತ್ರಿ ಇರ್ಬೋದು, ಉಸ್ತುವಾರಿ ಮಂತ್ರಿ ಇರ್ಬೋದು, ಸಕ್ಕರೆ ಸಚಿವರು ಇರ್ಬೋದು, ಸಕ್ಕರೆ ಕಮಿಷನರ್ಗಂತ ಏನೂ ಇಲ್ಲ, ಅವ್ನಿಗೆ ಏನೂ ಅರ್ಥ ಇಲ್ಲ. ಮೊನ್ನೆ ಡಿ ಸಿ ಅವ್ರ ಮೀಟಿಂಗ್ ಕರೆದಾಗ ಡಿ ಸಿ ಅವರೆಲ್ಲ ವಿಚಾರ ಮಾಡ್ತಾರೆ, ಕರೆ ಕಮಿಷನರ್ಗೆ ಏನೂ ಮಾತಾಡಬೇಕು ಅಂತ ನಗ್ತಾ ಇರ್ತಾರೆ. ನಾವು ಹೊಟ್ಟೆ ಬಂದು ನಾವು ಒದರ್ತೀವ್ರಿ, ಅವ್ರು ನಗ್ತಾ ಇರ್ತಾರೆ. ಅಂದರೆ ಯಾವ ಪಟ್ಟಣ ಆಯ್ತಂದ್ರೆ ಇಲ್ಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಚೆಲ್ಲಾಟ, ಇಂಥ ಪರಿಸ್ಥಿತಿ ಇಲ್ಲ. ನಾವು ಬಂದು ದಯವಿಟ್ಟು ನಾವು ಇವತ್ತು ಏನು ಕುಂತದಿಲ್ಲ, ಇನ್ನು ನಾವು ಇನ್ನು ಯಾಕೆ ಇದನ್ನು ಮಾತ್ರ ನಾವು ಕುಂಡ್ರಾಕಿ ನಮ್ಗೆ ಹೊಸದಲ್ಲ. 2017-18 ಇಶ್ವೆಯಲ್ಲಿ ಸತತ 3 ವರ್ಷಗಳ ಕಾಲ ಸ್ಟೇಜ್ ಬಂದು ಕೂತಂತ ನಮ್ಮ ರೈತ ಸಂಘ ಹೋರಾಟ, ನಾವು ಇಲ್ಲೇ ಕೂತವರು. ಅವಾಗ ನೆಲೆ ನಮಗೆ ಒಂದು ಸಿಕ್ಕತೆ, ಇದು ಸಲ ನೆಲೆ ಸಿಕ್ಕೈತೆ. ತಾವು ದಯವಿಟ್ಟು ಮುಂದಿನ ಸಲ ಚುನಾವಣೆಗೆ ನಮ್ಮ ಮನೆ ಮನೆ ಬರಬೇಕಂದ್ರೆ ನಮ್ಮ ರೈತರಿಗೆ ತಕ್ಕಂಥ ಬೆಲೆ ಘೋಷಣೆ ಮಾಡಿ, ನ್ಯಾಯಯುತವಾದ ಘೋಷಣೆ ಮಾಡಿ, ಸ್ವಾಮಿನಾಥನ ವರದಿ ಜಾರಿ ತಂದು ಕಬ್ಬಿಗೆ ನಿಗದಿತ ಬೆಲೆ ಕೊಡಿಸುವಂಥ ಕೆಲಸ ಮೊನ್ನೆ CM ಅವರು ಮಾಡಬೇಕಂತೇಳಿ ಒಕ್ಕೂರಲಾಗಿ ಇವತ್ತು ಹೋರಾಟದ ಒತ್ತಡ ಹಾಕಕ್ಕೆ ಬಯಸ್ತೇನೆ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.